ಗುಡ್ ನ್ಯೂಸ್, ಗುಡ್ ನ್ಯೂಸ್, ಗುಡ್ ನ್ಯೂಸ್. ರಾಜ್ಯ ಸರ್ಕಾರದಿಂದ ಹಾಗೂ ಕೇಂದ್ರ ಸರ್ಕಾರದಿಂದ ಎಲ್ಲ ಅಂಗವಿಕಲರಿಗೆ ಹಾಗೂ ವಿಧವಾ ಮಹಿಳೆಯರಿಗೆ ಹಾಗೂ ಎಲ್ಲ ಹಿರಿಯರಿಗೆ ಅಂದರೆ ಅಜ್ಜ ಅಜ್ಜಿಯರಿಗೆ 3 ಭರ್ಜರಿ ಕೊಡುಗೆಗಳನ್ನು ನೀಡಲಾಗಿದ್ದು, ಇದೀಗ ವಿಧವಾ ಮಹಿಳೆಯರಿಗೆ 12,000 ರೂಪಾಯಿ ಸಂಪೂರ್ಣ ಉಚಿತವಾಗಿ ಸಿಗುತ್ತದೆ ಹಾಗೂ ಎಲ್ಲ ಅಜ್ಜ ಅಜ್ಜಿಯರಿಗೆ 14,400 ರೂಪಾಯಿ ಸಂಪೂರ್ಣವಾಗಿ ಉಚಿತವಾಗಿ ಸಿಗಲಿದೆ. ಸೇರಿದಂತೆ ಅಂಗವಿಕಲರಿಗೆ 16,800 ರೂಪಾಯಿ ಸಂಪೂರ್ಣ ಉಚಿತವಾಗಿ ಸಿಗಲಿದೆ. ಹಾಗಾದರೆ ಏನಿದು ಯೋಜನೆ, ಹೇಗೆ ಅರ್ಜಿಯನ್ನು ಸಲ್ಲಿಸುವುದು ಹಾಗೂ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಅರ್ಜಿದಾರರಿಗೆ ಏನೆಲ್ಲ ಅರ್ಹತೆಗಳು ಇರಬೇಕು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಸೊ ನೀವು ಕೂಡ ಈಗ ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಬೇಕಾ? ಹಾಗಾದ್ರೆ ಈಗಲೇ ಈ ವಿಡಿಯೋಗೆ ಬಂದು ಲೈಕ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ರಾಜ್ಯ ಸರ್ಕಾರದಿಂದ ಇದೀಗ ಎಲ್ಲಾ ವಿಧವಾ ಮಹಿಳೆಯರಿಗೆ ಪ್ರತಿ ತಿಂಗಳಿಗೆ ವಿಧವಾ ಪೋಷಣ ವೇತನದ ಅಡಿಯಲ್ಲಿ ಪ್ರತಿ ತಿಂಗಳು 1,000 ರೂಪಾಯಿಯನ್ನ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡಲಾಗುತ್ತಿದೆ. ಸೊ ಈ ವಿಧವಾ ವೇತನ ಪೋಷಣ ಪಡೆಯಲು ಏನೆಲ್ಲ ದಾಖಲೆಗಳು ಬೇಕು ಅಂತ ಅಂದ್ರೆ, ನಿಮ್ಮ ಪತಿಯ ಡೆತ್ ಸರ್ಟಿಫಿಕೇಟ್, ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆಯ ಪಾಸ್ಬುಕ್ನ ಪ್ರತಿ ಸೇರಿದಂತೆ 2 ಭಾವಚಿತ್ರಗಳು, ರೇಷನ್ ಕಾರ್ಡ್ ಹಾಗೂ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಗೂ ಕೋರ್ಟ್ ಅಫಿಡವಿಟ್, ಇವೆಲ್ಲ ದಾಖಲೆಗಳು ಬೇಕಾಗುತ್ತೆ. ಇನ್ನು ಎರಡನೆಯದಾಗಿ, ಅಂಗವಿಕಲರಿಗೂ ಕೂಡ ಪ್ರತಿ ತಿಂಗಳಿಗೆ 1,400 ರೂಪಾಯಿ ಪಿಂಚಣಿ ಸೌಲಭ್ಯ ಸಿಗ್ತಾ ಇದ್ದು, ಇದಕ್ಕೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅಂಗವಿಕಲ ಪ್ರಮಾಣ ಪತ್ರ ಅಂದ್ರೆ ಡಾಕ್ಟರ್ ಸರ್ಟಿಫಿಕೇಟ್ ಅನ್ನ ಹೊಂದಿರುವುದು, 2 ಭಾವಚಿತ್ರ, ಬ್ಯಾಂಕ್ನ ಪಾಸ್ಬುಕ್ನ ಜೆರಾಕ್ಸ್ ಪ್ರತಿ, ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಸೇರಿದಂತೆ ಇತರ ಎಲ್ಲ ದಾಖಲೆಗಳು ಬೇಕಾಗುತ್ತೆ. ಹಾಗೂ ನೀವು ಕೋರ್ಟ್ ಅಫಿಡವಿಟ್ ಅನ್ನ ಕೂಡ ಮಾಡಿಸಬೇಕಾಗುತ್ತೆ. ಇನ್ನು ಕೊನೆಯದಾಗಿ, ಅಜ್ಜ ಅಜ್ಜಿಯರಿಗೆ, ಹೌದು, 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೂ ಕೂಡ ಇದೀಗ ಪ್ರತಿ ತಿಂಗಳಿಗೆ 1,200 ರೂಪಾಯಿ ಸಿಗ್ತಾ ಇದ್ದು, ಈ 1,200 ರೂಪಾಯಿ ಒಂದು ತಿಂಗಳಿಗೆ ಆದಲ್ಲಿ ಅದು ವರ್ಷಕ್ಕೆ 14,400 ರೂಪಾಯಿ ಆಗುತ್ತದೆ. ಸೊ ಇವರು ಕೂಡ ಹಿರಿಯ ನಾಗರಿಕರ ವಯಸ್ಸಿನ ಪ್ರಮಾಣ ಪತ್ರವನ್ನ ಹೊಂದಿರೋದು, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಹಾಗೇನೆ ಇತರ ಎಲ್ಲ ದಾಖಲಾತಿಗಳನ್ನ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ತಾಲೂಕಿನ ಅಥವಾ ನಿಮ್ಮ ಜಿಲ್ಲೆಯ ಅಥವಾ ನಿಮ್ಮ ಹೋಬಳಿಯ ಅಥವಾ ನಿಮಗೆ ಸಂಬಂಧಪಟ್ಟ ಕಂದಾಯ ಇಲಾಖೆ ಅಥವಾ ತಹಶೀಲ್ದಾರ್ ಆಫೀಸ್ ಅಥವಾ ಗ್ರಾಮ 1 ಕರ್ನಾಟಕ 1 ಅಥವಾ ಸಿಇಸಿ ಕೇಂದ್ರಗಳಿಗೆ ಭೇಟಿ ನೀಡುವುದರ ಮೂಲಕ ಸುಲಭವಾಗಿ ಅರ್ಜಿಯನ್ನ ಸಲ್ಲಿಸಿ ಪಿಂಚಣಿಯ ಸೌಲಭ್ಯವನ್ನ ಪಡೆದುಕೊಳ್ಳಬಹುದಾಗಿದೆ.